Namaste. Welcome back to Bhagya Studies YouTube channel. ಇಂದಿನ ವಿಷಯ ಹೊಸ ವರ್ಷದ ಬಗ್ಗೆ ಪ್ರಬಂಧ. ಹೊಸ ವರ್ಷವನ್ನು ಪ್ರಪಂಚದಾದ್ಯಂತ ವಿವಿಧ ದಿನಗಳಲ್ಲಿ ಆಚರಿಸಲಾಗುತ್ತದೆ ಮತ್ತು ಭಾರತದ ವಿವಿಧ ಪ್ರದೇಶಗಳಲ್ಲಿ ಹೊಸ ವರ್ಷವು ವಿಭಿನ್ನ ಸಮಯಗಳಲ್ಲಿ ಪ್ರಾರಂಭವಾಗುತ್ತದೆ. ಆದರೆ ಇಂಗ್ಲಿಷ್ ಕ್ಯಾಲೆಂಡರ ಪ್ರಕಾರ ಹೊಸ ವರ್ಷದ ಆರಂಭವನ್ನು January 1st ಪರಿಗಣಿಸಲಾಗುತ್ತದೆ. ಏಕೆಂದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ December 30th ಒಂದು ವರ್ಷ ಅಂತ್ಯದ ನಂತರ ಹೊಸ ಕ್ಯಾಲೆಂಡರ್ ವರ್ಷವು January 1st ಪ್ರಾರಂಭವಾಗುತ್ತದೆ. ಅದಕ್ಕಾಗಿ ಈ ದಿನವನ್ನು ಪ್ರಪಂಚದಾದ್ಯಂತ ಹೊಸ ವರ್ಷದ ಆರಂಭವನ್ನು ಗುರುತಿಸಲು ಹಬ್ಬದಂತೆ ಆಚರಿಸಲಾಗುತ್ತದೆ. ವರ್ಷದ ಮೊದಲ ದಿನವನ್ನು ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಿದರೆ ಇಡೀ ವರ್ಷವು ಅದೇ ಉತ್ಸಾಹ ಮತ್ತು ಸಂತೋಷದಿಂದ ಕಳೆಯುತ್ತದೆ ಎಂದು ನಂಬಲಾಗಿದೆ. ಹೊಸ ವರ್ಷವು ನಮಗೆ ಹೊಸ ಭರವಸೆಗಳು, ನಿರೀಕ್ಷೆಗಳು, ಹೊಸ ಕನಸುಗಳು, ಹೊಸ ಗುರಿಗಳು ಮತ್ತು ಹೊಸ ಆಲೋಚನೆಗಳ ಭರವಸೆಯನ್ನು ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಅದನ್ನು ಸಂತೋಷದಿಂದ ಸ್ವಾಗತಿಸುತ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವು January 1st ಪ್ರಾರಂಭವಾಗುವುದಿಲ್ಲ. ಆದರೆ ಹಿಂದೂ ಹೊಸ ವರ್ಷವು ಗುಡಿ ಪಾಡ್ವದಿಂದ ಪ್ರಾರಂಭವಾಗುತ್ತದೆ. ಆದರೆ January 1st ಹೊಸ ವರ್ಷವನ್ನು ಆಚರಿಸುವುದು ಎಲ್ಲ ಧರ್ಮಗಳ ನಡುವಿನ ಏಕತೆಗೆ ಗಮನಾರ್ಹ ಕೊಡುಗೆ ನೀಡುತ್ತದೆ. ಏಕೆಂದರೆ ಎಲ್ಲರೂ ಒಟ್ಟಾಗಿ ಆಚರಿಸುತ್ತಾರೆ. December 30th ರಾತ್ರಿಯಿಂದ ಜನರು ಅನೇಕ ಸ್ಥಳಗಳಲ್ಲಿ ವಿವಿಧ ಗುಂಪುಗಳಲ್ಲಿ ಸೇರುವ ಮೂಲಕ ಹೊಸ ವರ್ಷವನ್ನು ಆಚರಿಸಲು ಪ್ರಾರಂಭಿಸುತ್ತಾರೆ ಮತ್ತು ರಾತ್ರಿ 12 ಗಂಟೆಗೆ ಎಲ್ಲರೂ ಪರಸ್ಪರ ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾರೆ. 12 ತಿಂಗಳ ಸಂತೋಷದಿಂದ, 52 ವಾರ ಆರೋಗ್ಯದಿಂದ, 365 ದಿವಸ ಯಶಸ್ವಿಯಿಂದ, 8760 ಗಂಟೆ ಸುಖದಿಂದ, 57600 ನಿಮಿಷಗಳು ಶಾಂತಿಯಿಂದ, 31,53,600 ಸೆಕೆಂಡ್ಗಳು ನೆಮ್ಮದಿಯಿಂದ ಕೂಡಿರಲಿ. ನಿಮ್ಮ ಮುಂದಿನ ಜೀವನ ಸುಖವಾಗಿರಲಿ ಎಂದು ಭಾವಿಸುತ್ತಾ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.